ಪೊಲೀಸ್ ಇಲಾಖೆಯವ್ರನ್ನ ಕೇಳಿ, ಎಸ್ ಪಿ ಅವ್ರು ಮಾತಾಡಿಲ್ಲ. ಆಂದೋಲನದಲ್ಲಿ ಬಂದಿರುವಂತಹ ಸತ್ಯಕ್ಕೆ ದೂರವಾದ ವರದಿಯನ್ನು ಇಟ್ಕೊಂಡು ದಯವಿಟ್ಟು ಮಾತಾಡಬೇಡಿ. ಆಂದೋಲನ ಪತ್ರಿಕೆಯವರು ಆಗಾಗ ಪೊಲೀಸರನ್ನ ಕೋಟ್ ಮಾಡಿಬಿಟ್ಟು ಈ ರೀತಿ ಸುಳ್ಳು ಸುಳ್ಳು ಬರೆಯುವಂಥದ್ದನ್ನು ನಿಲ್ಲಿಸಬೇಕು. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅಂತ ಹೇಳಿ ನಾನು ಆಂದೋಲನ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ನಾನು ಬೆಳಗ್ಗೆ ಎಸ್ ಪಿ ಅವ್ರ ಹತ್ರ ಮಾತಾಡಿದೆ, ಯಾವ ರೀತಿ ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಅಂತ ಹೇಳಿಬಿಟ್ಟು ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹಿಂದೆನೂ ಕೂಡ ಆಂದೋಲನದಲ್ಲಿ ಒಂದು ವರದಿ ಇದೇ ಥರ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ಗೆ ನಾನು ಆಮ್ ನೇಮಿಂಗ್ ದ ನ್ಯೂಸ್ ಪೇಪರ್ ಆ್ಯಂಡ್ ಐ ಡೋಂಟ್ ಕೇರ್. ಇಲ್ಲ, ಯತೀಂದ್ರ ಅವ್ರ ಮಾತು ಕೇಳಿಬಿಟ್ರೆ, ನಾನಲ್ಲಿದ್ದವನು ಎರಡು ಜನ ಇವತ್ತು ಹುಡುಗರನ್ನ ಎರಡು ಜನ ಪೊಲೀಸ್ ಜೀಪಲ್ಲಿ ಕೂರಿಸ್ಕೊಂಡಿದ್ದಾರೆ. ನಮ್ಮ ಹುಡುಗಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ ರೈಟ್ ಸೈಡ್ದು. ಬೈಕಲ್ಲಿ ಬೇ ಅನ್ನೋದು ಯಾರು ಎಲ್ಲಿ ತಳ್ತಾರೆ? ಬೈಕು ಬೈಕ್ ಎಲ್ಲಿದೆ? ಅಲ್ಲಿ ಕಾರ್ನಲ್ಲಿ ಬರ್ತಾ ಇದ್ದೀವಿ ನಾವಿರ್ಬೇಕು. ಸೋಮಣ್ಣ, ನಾನು ಇಮಿಡಿಯೇಟಾಗಿ ನಾನು ಬೈಕ್ ತೊಗೊಂಡ್ಬಿಟ್ಟು ನಾನು ವಾರ್ನ್ ಮಾಡಿದೆ. ಯಾಕೆ ವಾರ್ನ್ ಮಾಡ್ಬೇಕಾಗಿ ಬಂತು? ಬೈಕಲ್ಲಿ ಗುದ್ದಿಸ್ಕೊಂಡಿದ್ದು ಜಗಳ ಆಗಲ್ಲ ರೀ, ಅದೇ ಸಣ್ಣ ಪುಟ್ಟ ಇಬ್ಬರು ಮಧ್ಯದಲ್ಲಿ ಜಗಳ ಆಗುವಂಥದ್ದು. ಆಮೇಲೆ ಎರಡು ಜನ ಜೀಪಲ್ಲಿ ಕೂರಿಸ್ಕೊಂಡಿದ್ದವರು ದೊಡ್ಡ ಗುಂಪು ಕಟ್ಟಿ ಆದ ನಂತರ ಆಗ ಬಿಟ್ಟಿದ್ದಾರೆ, ಇವತ್ತು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ, ನಾವು ಕೇಳ್ಕೊಂಡಿದ್ದೀವಿ ನಾವು. ಆಮೇಲೆ ಅಷ್ಟು ಮಾತ್ರ ಹಾಗಾದ್ರೆ, ಆಮೇಲೆ ಇನ್ನೊಂದು ಅವರು ಅಂತ ಮೇಘಳಾಪುರ ನಾನು ಮರ್ತೆ, ನಾನು ಮೊನ್ನೆ ನೋಂಟಿನಲ್ಲಿ ನೊಗನ ರಸ್ತೆಗೆ ಅಡ್ಡ ಇಟ್ಟುಬಿಟ್ಟು ಊರೊಳಗಡೆ ಬರಬೇಡಿ ಅಂತ ಹೇಳ್ತಾರೆ. ಯಾರು ಮಾಡ್ತಾರದು ಹಾಗಾದ್ರೆ? ವಾಜಮಂಗಲದಲ್ಲಿ ಹೋದ ಹೊತ್ತು ರಸ್ತೆನಲ್ಲಿ ಅಡ್ಡ ಹಾಕಿದ್ರು, ಯಾರು ಮಾಡ್ತಾಯಿದ್ರು ಹಂಗಾರೆ? ಬೂತ್ಗಳಿನ ವಾಜಮಂಗಲದಿಂದ ಮುಂದೆ ಹೋಗ್ತಾ ಬೂತ್ಗಳಿ, ಹಾಂ, ಅಲ್ಲಿ ಅಲ್ಲಾಗಿದ್ದು ಯಾರು ಮಾಡ್ತಾಯಿದ್ರು ಹಾಗಾದ್ರೆ? ಅದು ಒಂದು ನಿಮಿಷ ನಾನು ಕೇಳ್ತಿರೋದು, ಯಾರು ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರು ಸ್ವಜಾತಿ ಬಾಂಧವ್ರನ್ನ ಚಿತಾವಣೆ ಕೊಟ್ಟುಬಿಟ್ಟು ಈ ರೀತಿ ಕೆಲಸ ಮಾಡಿಸೋದನ್ನು ಫಸ್ಟ್ ನಿಲ್ಲಬೇಕು. ಈಗ ನಮ್ಮ ಕಾರ್ಯಕರ್ತರು ಎಲ್ಲಾದರೂ ಕೂಡ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ತಡೆದಿದ್ದಾರಾ? ಎಲ್ಲಿ ನಿಮ್ಮಂಥವ್ರನ್ನ ಮಾಡಿಸ್ತಾ ಇರ್ತಾರೆ, ಅದಕ್ಕೋಸ್ಕರ ಆಗುತ್ತೆ. ನಾವು ಯಾರಿಗೂ ತೊಂದರೆ ಕೊಡಲ್ಲ. ಅಣ್ಣ, ನಿಮಗೆ ಸತೀಶ್ ಅಣ್ಣ, ನೀವು ಒಂದು ನಿಮಿಷ ತಡೀರಿ. ಈ ಸತೀಶ್ ಅಣ್ಣ ಯಾವಾಗಲೂ ಸ್ವಲ್ಪ ಸಮಸ್ಯೆ ಹಂಗೆ ಪ್ರಾಬ್ಲಮ್ಮು, ಅದಕ್ಕೆ ಹೇಳ್ತಿದ್ದೀನಿ ಭೂಗತ್ಗಳಲ್ಲಿ ನಾನು ಇರಲೇ ಇಲ್ಲ ಗುರುವೆ, ಆಯ್ತಾ? ಆಮೇಲೂ ಕೂಡ ನೆನ್ನೆ ಹೋದಾಗ್ಲೂ ಕೂಡ ನೊಗ ಇಟ್ಟು ನಾನು ಹೋದ್ಮೇಲೆ ನೊಗ ತೆಗೆದು ಆ ಕಡೆ ಪೊಲೀಸರು ತೆಗೆದ್ರು. ನಾ ಹೋದಾಗ ತಡೆಯಕ್ಕೆ ಬರಲ್ಲ, ತಡೆಯಷ್ಟು ಯಾರಿಗೂ ಇಲ್ಲ, ಬಿಟ್ಬಿಡು ಅದನ್ನು. ಸೋಮಣ್ಣವ್ರು ಹೋದಾಗ ಹಿಂಗೆ ಮಾಡಿದ್ದಾರೆ.